ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳಿಂದ ಸಂವಿಧಾನದ ಪ್ರಸ್ತಾವನೆಯನ್ನ ಕೈಬಿಟ್ಟರು ಕುರಿತು ನೀಡಿರುವ ಹೇಳಿಕೆ ತಪ್ಪ ದಾರಿಗಳಿವೆ ಎಂದು ಆರೋಪಿಸಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಜಯರಾಮ್ ರಮೇಶ್ ಶುಕ್ರವಾರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡಿದ್ದಾರೆ. ಜಯರಾಮ್ ರಮೇಶ್ ಅವರು ಮೂರನೇ ತರಗತಿಯ ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳ ಹಳೆಯ ಆವೃತ್ತಿಗಳನ್ನು ಪ್ರಸ್ತುತಪಡಿಸಿದ್ದು ಅದರ ಆರಂಭ ಮತ್ತು ಕೊನೆಯ ಪುಟಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಮುದ್ರಿಸಲಾಗಿತ್ತು. ಆದರೆ ರಾಜ್ಯಸಭೆಯಲ್ಲಿ ಮಂಡಿಸಲಾದ ಮೂರನೆಯ ತರಗತಿಯ ಪಠ್ಯಪುಸ್ತಕಗಳ ಹೊಸ ಆವೃತ್ತಿಗಳಲ್ಲಿ ಪ್ರಸ್ತಾವನೆ ಮುದ್ರಿಸಿಲ್ಲ ಎಂದು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಮಾಡಿದ ಪ್ರತಿಪಾದನೆಯು ವಾಸ್ತವಿಕವಾಗಿ ತಪ್ಪಾಗಿದೆ ಮತ್ತು ತಪ್ಪು ದಾರಿಗಳಿವೆ ಎಂದಿದೆ ಎಂದಿರುವ ಜಯರಾಮ್ ರಮೇಶ್ ಹಕ್ಕುಚ್ಯುತಿ ನೋಟಿಸ್ನಲ್ಲಿ ನನ್ನ ವಾದವನ್ನು ರುಜುವಾತು ಮಾಡಲು ಲುಕಿಂಗ್ ಅರೌಂಡ್ ಎಂಬ ಮೂರನೇ ತರಗತಿಯ ನವೆಂಬರ್ 2022 ಆವೃತ್ತಿಯ ಪಠ್ಯಪುಸ್ತಕ, ನವೆಂಬರ್ 2022 ಆವೃತ್ತಿಯ ರಿಮ್ಝಿಮ್ ಎಂಬ ಹಿಂದಿ ಶೀರ್ಷಿಕೆಯ ಪುಸ್ತಕ, ಡಿಸೆಂಬರ್ 2022 ಆವೃತ್ತಿಯ ಆರನೇ ತರಗತಿಯ ಹನಿಸಕಲ್ ಎಂಬ ಶೀರ್ಷಿಕೆಯ ಪಠ್ಯಪುಸ್ತಕ ಲಗತ್ತಿಸಿದ್ದೇನೆ. ಈ ಮೂರು ಪುಸ್ತಕಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಮುದ್ರಿಸಲಾಗಿದೆ. ಆದರೆ ಜೂನ್ 2024 ಮೂರನೇ ತರಗತಿಯ ಪಠ್ಯಪುಸ್ತಕ, ನಮ್ಮ ಅದ್ಭುತ ಪ್ರಪಂಚ, ಜೂನ್ 2024 ಆವೃತ್ತಿಯ ವೀಣಾ ಎಂಬ ಹಿಂದಿ ಪಠ್ಯಪುಸ್ತಕ, ಇವುಗಳಲ್ಲಿ ಸಂವಿಧಾನದ ಪ್ರಸ್ತಾವನೆ ಇಲ್ಲ ಎಂದು ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸಂಸತ್ತಿನಲ್ಲಿ ಎನ್ಸಿಇಆರ್ಟಿ ಪಠ್ಯಪುಸ್ತಕದಿಂದ ಸಂವಿಧಾನದ ಪ್ರಸ್ತಾವನೆ ತೆಗೆದುಹಾಕಿರುವ ವಿಷಯವನ್ನು ಕಾಂಗ್ರೆಸ್ ನಾಯಕರು ಪ್ರತಿಪಾದಿಸುತ್ತಿದ್ದಾರೆ. ಆದರೆ ಸಚಿವ ಧರ್ಮೇಂದ್ರ ಪ್ರಧಾನ ಅದನ್ನು ತಿರಸ್ಕರಿಸಿದ್ದು ಕಾಂಗ್ರೆಸ್ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಹರಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳಿಂದ ಸಂವಿಧಾನದ ಪ್ರಸ್ತಾವನೆಯನ್ನು ತೆಗೆದುಹಾಕಲಾಗಿದೆ ಎಂಬ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪಗಳನ್ನು ತಿರಸ್ಕರಿಸಿರುವ ಧರ್ಮೇಂದ್ರ ಪ್ರಧಾನ ಎನ್ಸಿಇಆರ್ಟಿ ಪಠ್ಯಪುಸ್ತಕಗಳಲ್ಲಿನ ಸಂವಿಧಾನದ ಪೀಠಿಕೆಯ ಬಹಳ ಮುಖ್ಯವಾದ ಭಾಗವಾಗಿದೆ ಎಂದು ಹೇಳಿದ್ದಾರೆ.